ಹಾಗಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವ್ಯಾಕರಣಾಂಶವನ್ನು ನಾವು ಈ ತರಗತಿಯಲ್ಲಿ ನೋಡ್ತಾ ಹೋಗೋಣ. ನಿಮಗೆ ಆಲ್ರೆಡಿ ನಾವು ಕೊಟ್ಟಿದ್ದೀವಿ ಏನು ಸುಭಾಷ್ ಕನ್ನಡ ಕಾಪಿ ಅಂತೇಳಿ ಬುಕ್ಕನ್ನು ಕೊಟ್ಟಿದ್ದೀವಿ ಅಲ್ವಾ, ಎಲ್ಲರಲ್ಲೂ ಇದೆ ಅಲ್ವಾ. ಆ ಬುಕ್ಕಲ್ಲಿ ಪೇಜ್ ನಂಬರ್ 28 ಅಂದರೆ ಪುಟ ಸಂಖ್ಯೆ 28 ಅಲ್ಲಿ ಈ ಪಾಠಕ್ಕೆ ಸಂಬಂಧ ಕೆಲವೊಂದು ಅಭ್ಯಾಸಗಳನ್ನು ಕೊಟ್ಟಿದ್ದಾರೆ, ಅದನ್ನು ನಾವು ಮೊದಲಿಗೆ ನೋಡ್ತಾ ಹೋಗೋಣ. ಫಸ್ಟಿಗೆ ಏನಪ್ಪ ಅಂದರೆ ವಿರುದ್ಧಾರ್ಥಕ ಪದ ಬರೆಯಿರಿ ಅಂತ. ನಿಮಗೆ ಕ್ವಶನ್ ಆನ್ಸರ್ ಸಹ ಇದೆ, ಅದನ್ನು ನೀವೇ ಬರಿಬೇಕು. ಕ್ವಶನ್ ವಿತ್ ಆನ್ಸರು ಕೊಟ್ಟಿದ್ದಾರೆ, ಅದನ್ನು ನೀವು ಕಾಪಿ ಮಾಡಿದ್ರೆ ಸಾಕು 2 ಲೈನ್ಸಲ್ಲಿ. ಹಾಗಿದ್ರೆ ನೆಕ್ಸ್ಟ್ ನೋಡೋಣ ನಾವು ಏನಿದೆ ಅಂತೇಳಿ. ನೆಕ್ಸ್ಟ್ ಇರುವಂತಹದ್ದು ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಅಂತೇಳಿ. ಫಸ್ಟಿಗೆ ಇರೋದು ಯಾವುದು, ಯಾವುದಿದೆ ಫಸ್ಟಿಗೆ? ಆರಂಭ. ಆರಂಭಕ್ಕೆ ಮೊದಲು ವಿರುದ್ಧಾರ್ಥಕ ಪದ, ಆರಂಭಕ್ಕೆ ವಿರುದ್ಧಾರ್ಥಕ ಪದ ಈ ಕಡೆ ಸೈಡಲ್ಲಿ ಕೊಟ್ಟಿದ್ದಾರೆ ನೋಡಿ. ಹೇಳಿ, ಗೆಲುವು, ನಿರ್ಗಮನ, ಮುಕ್ತಾಯ ಯಾವುದು ಆಗಿದ್ರೆ? ಆಗಮನಕ್ಕೆ ಯಾವುದು, ಆರಂಭಕ್ಕೆ ಮುಕ್ತಾಯ. ಯಾವುದು? ಮುಕ್ತಾಯ. ನಿಮಗೆ ಇದನ್ನ ಪಿ ಡಿ ಎಫ್ ಮಾಡಿರೋ ಸಹ ನಾನು ಕಳಿಸ್ತೀನಿ, ನೋಟ್ಸನ್ನು ರೆಫರ್ ಮಾಡಿ. ಹಾಗೆ ನೆಕ್ಸ್ಟು ಆಗಮನ. ನೆಕ್ಸ್ಟ್ ಇರುವಂತಹದ್ದು ಯಾವುದು? ಆಗಮನ. ಆಗಮನಕ್ಕೆ ಯಾವುದು, ಯಾವುದು ಆಗಮನಕ್ಕೆ ಆಪೋಸಿಟ್ ವರ್ಡ್? ನೀವು ಇಂಗ್ಲೀಷಿನಲ್ಲಿ ಆಪೋಸಿಟ್ ವರ್ಡ್ ಅಂತ ಹೇಳಿ ಕರಿತಲ್ಲ, ಅದನ್ನು ನಾವು ಕನ್ನಡದಲ್ಲಿ ಅಂತ ಕರಿತೀವಿ, ವಿರುದ್ಧಾರ್ಥಕ ಪದ ಅಂತ ಹೇಳಿ ಕರಿತೀವಿ. ಇದಕ್ಕೆ ನಿರ್ಗಮನ. ಆಗಮನಕ್ಕೆ ಆಪೋಸಿಟ್ ವರ್ಡ್ ಯಾವುದು? ನಿರ್ಗಮನ. ನೆಕ್ಸ್ಟು ಥರ್ಡ್ ಒನ್ ಯಾವುದಿದೆ, ಯಾವುದಿದೆ ಥರ್ಡ್ ಒನ್ನು? ಸೋಲು. ಥರ್ಡ್ ಒನ್ ಯಾವುದಿದೆ? ಸೋಲು. ಸೋಲುಗೆ ಆಪೋಸಿಟ್ ವರ್ಡ್ ಗೆಲುವು. ಯಾವುದು? ಗೆಲುವು. ಹಾಗೆ ನೆಕ್ಸ್ಟು ಫೋರ್ತ್ ಒನ್ ಯಾವುದಿದೆ? ಧೀರ. ಧೀರ ಅಂತೇಳಿ ಪದ ಇದೆ, ಆ ಧೀರ ಅನ್ನೋ ಪದಕ್ಕೆ ವಿರುದ್ಧ ಪದ ಯಾವುದು? ಯಾವುದು? ಹೇಳಿ. ಆರಂಭ, ಮುಕ್ತಾಯ, ಆಗಮನ, ನಿರ್ಗಮನ, ಸೋಲು, ಗೆಲುವು, ಧೀರ, ಹೇಳಿ. ಗೊತ್ತಾಯ್ತಲ್ಲ ಮಕ್ಕಳ. ಹಾಗೆ ನೆಕ್ಸ್ಟ್ ಏನಪ್ಪ ಇದೆ ಅಂದರೆ ಬಿಟ್ಟ ಸ್ಥಳವನ್ನು ಸರಿಯಾದ ಪದದಿಂದ ತುಂಬಿರಿ ಅಂತ ಹೇಳಿ ನಿಮಗೆ ಇದೆ. ಹಾಗೆ ಫಸ್ಟಿಗಿರುವಂಥದ್ದು ಯಾವುದು ಅಂತ ಹೇಳಿ ನೋಡಿ. ಫಸ್ಟಿಗಿರೋದು ಯಾವುದು? ಅಧಿಕಾರಿಗಳು ಕಂದಾಯ ವಸೂಲಿಗೆ ಡ್ಯಾಶ್ ಪುಸ್ತಕಗಳೊಂದಿಗೆ ಬಂದರು. ಡ್ಯಾಶ್ ಅಲ್ಲಿ ಏನು ಬರಿಬೇಕು, ಯಾವ ಪುಸ್ತಕಗಳೊಂದಿಗೆ ಬಂದರು? ಪಾಠ ಓದಿದಿರಲ್ಲ, ಹಾಂ ಪಾಠ ಓದಿದ್ರೆ ಆನ್ಸರ್ ಗೊತ್ತಿರುತ್ತೆ. ಯಾವುದು? ಖಾತೆ ಕೃತಿ. ಫಸ್ಟ್ ಡ್ಯಾಶ್ ಯಾವ್ದು ಬರಬೇಕು? ಖಾತೆ ಕೀರ್ತಿ. ಖಾತೆ ಕೀರ್ತಿ ಪುಸ್ತಕಗಳೊಂದಿಗೆ ಬಂದರು. ಹಾಗೆ ಸೆಕೆಂಡ್ ಒನ್ ನೋಡೋಣ ಏನಿದೆ. ಸೆಕೆಂಡ್ ಒನ್, ದೇವಸ್ಥಾನದ ಮುಂದೆ ಡ್ಯಾಶ್ ಸಭೆ ನಡೆಸಿದರು. ಯಾವ ಸಭೆ ನಡೆಸಿದರೆ? ಯಾವ ಸಭೆ? ಗುಪ್ತವಾದಂತಹ ಒಂದು ಸಭೆಯನ್ನ ನಡೆಸ್ತಾರೆ. ಆ ಡ್ಯಾಶ್ ಏನಂತ ಬರಿಬೇಕು? ಗುಪ್ತ ಅಂತ ಹೇಳಿ ಬರಿಬೇಕು. ಗುಪ್ತ ಸಭೆ. ನೆಕ್ಸ್ಟು ಥರ್ಡ್ ಒನ್, ಅವರಿಗೆ 50 ರೂಪಾಯಿ ಡ್ಯಾಶ್ ವಿಧಿಸಲಾಯಿತು. ಏನು ವಿಧಿಸಲಾಯಿತು? 50 ರೂಪಾಯಿ ಏನದು? ದಂಡ. ಫಸ್ಟ್ ಒನ್ ಡ್ಯಾಶ್ ಏನು ಬರಿಬೇಕು? ಖಾತೆ ಕೀರ್ತಿ. ಸೆಕೆಂಡ್ ಒನ್ಗೆ ಗುಪ್ತ. ಥರ್ಡ್ ಒನ್ ಡ್ಯಾಶ್ಗೆ ದಂಡ. ಹಾಗೆ ನೆಕ್ಸ್ಟು ಸರಿ ತಪ್ಪು ಇದೆ, ಅದನ್ನು ಸಹ ಹೇಳ್ತೀನಿ, ಬರ್ಕೊಂಬಿಡಿ ಅಥವಾ ನಮ್ಮ ಪಿ ಡಿ ಎಫ್ ಮಾಡಿದಾಗ ನೋಟ್ಸ್ ಕಂಪ್ಲೀಟ್ ಇರಬೇಕು. ಗೊತ್ತಾಯ್ತಲ್ಲ. ಫಸ್ಟ್ ಒನ್ ಸರಿ ತಪ್ಪು ಗುರುತಿಸಿ ಅಂತಿದೆ. ಫಸ್ಟ್ ಕ್ವಶನ್, ಪಟೇಲ್ ಚನ್ನಬಸಯ್ಯ ಮತ್ತು ಶಾನುಭೋಗ ರಂಗನಾಥರ ಸ್ವತಂತ್ರ ಸರ್ಕಾರದ ಅಧಿಕಾರಿಗಳು. ತಪ್ಪಾ ಸರಿನಾ ಇದು? ಪಟೇಲ್ ಚನ್ನಬಸಯ್ಯ ಮತ್ತು ಶಾನುಭೋಗ ಅವರು ಸ್ವತಂತ್ರ ಸರ್ಕಾರದ ಅಧಿಕಾರಿಗಳ ಅಥವಾ ಬ್ರಿಟಿಷ್ ಸರ್ಕಾರದ ಅಧಿಕಾರಿಗಳ? ಬ್ರಿಟಿಷ್ ಸರ್ಕಾರದ ಅಧಿಕಾರಿಗಳು. ಸೊ ಇದೇನಾಗತ್ತೆ ಹಾಗಿದ್ರೆ ತಪ್ಪು. ನೆಕ್ಸ್ಟ್, ಬ್ರಿಟಿಷ್ ಅಧಿಕಾರಿಗಳು ಗ್ರಾಮ ಪ್ರವೇಶಿಸದಂತೆ
जनर प्रतिभटिसिदरू सरी अल्वा सरी ईसूरिना स्वतंत्र सरकार रचनेयन्नु ತಿಳಿದ ಬ್ರಿಟಿಷ್ ಅಧಿಕಾರಿಗಳು ಸಂತಸಗೊಂಡರು ಅವರಿಗೆ ಖುಷಿಯಾಗತ್ತಾ ಇಲ್ಲ ಕೋಪ ಬರುತ್ತೆ ಸೊ ಹಾಗಿದ್ರೆ ಇದು ತಪ್ಪು ಗೊತ್ತಾಯ್ತಲ್ಲ ವ್ಯಾಕರಣದಲ್ಲಿ ನೋಡೋದಾದ್ರೆ ವಚನಗಳು ಅಂತೇಳಿ ನಾವು ನೋಡ್ಬೋದು ಏನು ವಚನಗಳು ವಚನಗಳು ವಚನಗಳಲ್ಲಿ ನಾವು ಎರಡು ವಿಧವಾಗಿ ನೋಡಬಹುದು ಯಾವುದು ಮೊದಲನೆಯದು ಏಕವಚನ ವಚನಗಳಲ್ಲಿ ಒಟ್ಟು ಎರಡು ವಿಧಗಳನ್ನು ನಾವು ನೋಡಬಹುದು ಮೊದಲನೆಯದಾಗಿ ಏಕವಚನ ಎರಡನೆಯದು ಬಹುವಚನ ಎರಡನೆಯದಾದ ಬಹುವಚನ ನೀವು ಇಂಗ್ಲಿಷ್ ಅಲ್ಲಿ ಕರೀತೀರ ಅಲ್ವಾ ಸಿಂಗ್ಯುಲರ್ ಪ್ಲೂರಲ್ ಅಂತ ಹೇಳಿ ನೆನಪಿದೆಯಾ ಸಿಂಗ್ಯುಲರ್ ಪ್ಲೂರಲ್ ಅಂತ ಹೇಳಿ ಅದೇ ರೀತಿ ಕನ್ನಡದಲ್ಲಿ ಏಕವಚನ ಮತ್ತೆ ಬಹುವಚನ ಅಂತ ಹೇಳಿ ಕರೀತೀವಿ ಏಕವಚನ ಅಂದ್ರೆ ಏನಪ್ಪ ಅಂದ್ರೆ ಏಕವಚನ ಅಂದ್ರೆ ಒಂದು ಎಂಬ ಅರ್ಥವನ್ನ ಕೊಡುತ್ತೆ ಒಂದೇ ವಸ್ತು ಈಗ ಫಾರ್ ಎಕ್ಸಾಂಪಲ್ ಪೆನ್ ಪೆನ್ಸಿಲ್ ಇದೆ ಇದೇನು ಒಂದೇ ಪೆನ್ಸಿಲ್ ಹೌದಲ್ವಾ ಇದಕ್ಕೆ ನಾವು ಏಕವಚನಕ್ಕೆ ಉದಾಹರಣೆಯಾಗಿ ತಗೋಬಹುದು ಅದೇ ರೀತಿ ಇಲ್ಲಿ 3 4 ಇಲ್ಲಿ 2 ಬಾಟಲ್ಸ್ ಇದೆ ಇಲ್ಲಿ ಎಷ್ಟಿದೆ ಒಂದು ಇದ್ರೆ ಬಾಟಲ್ ಅಂತ ಹೇಳಿ ಕರೀತೀವಿ ಬಾಟಲ್ ಗಳು ಅದೇ 2 ಇದ್ರೆ ಬಾಟಲ್ ಗಳು ಅಂತ ಹೇಳಿ ಕರೀತೀವಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಅರ್ಥವನ್ನು ಕೊಡುವಂತ ಪದಗಳನ್ನು ನಾವು ಬಹುವಚನಕ್ಕೆ ನಾವು ಉದಾಹರಣೆಯಾಗಿ ತಗೋಬಹುದು ಈಗ ತೋರಿಸ್ತೆ ಪೆನ್ಸಿಲ್ ಒಂದು ಇದ್ದರೆ ಪೆನ್ಸಿಲ್ ಅಂತ ಹೇಳಿ ಕರೀತೀವಿ ಅದೇ ಪೆನ್ 3 4 ಪೆನ್ ಗಳಿದ್ರೆ ಪೆನ್ ಗಳು ಅಂತ ಹೇಳಿ ಕರೀತೀವಿ ಅದೇ ರೀತಿ ಇಲ್ಲಿ ಏಕವಚನ ಮತ್ತೆ ಬಹುವಚನಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಅಭ್ಯಾಸಗಳನ್ನು ಕೊಡ್ತಾ ಹೋಗಿದೆ ಅದನ್ನ ನಾವು ನೋಡ್ತಾ ಹೋಗೋಣ ಫಸ್ಟ್ ಏಕವಚನ ಅಂದ್ರೆ ಏನು ಅಂತ ಹೇಳಿದೆ ಒಂದು ಅನ್ನೋ ಅರ್ಥವನ್ನ ಕೊಡುವಂತ ಪದಗಳನ್ನು ನಾವು ಏಕವಚನ ಅಂತ ಹೇಳಿ ಕರೀತೀವಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಅರ್ಥವನ್ನ ಕೊಡುವಂತ ಪದಗಳನ್ನು ನಾವು ಬಹುವಚನ ಅಂತ ಹೇಳಿ ಕರೀತೀವಿ ಮರ ಒಂದೇ ಇದ್ರೆ ಮರ ಅಂತ ಹೇಳಿ ಕರೀತೀವಿ ಅದೇ ರೋಡಲ್ಲಿ ಸುಮಾರು ಮರಗಳಿದ್ರೆ ಮರಗಳು ಅಂತ ಹೇಳಿ ಕರೀತೀವಿ ಬಟ್ಟೆ ಬಟ್ಟೆಗಳು ಒಂದಕ್ಕಿಂತ ಜಾಸ್ತಿ ಇದ್ರೆ ಹಾಗಿದ್ರೆ ಇವಾಗ ನಿಮಗೆ ಅಕ್ಕನೋ ತಂಗಿನೋ ತಮ್ಮನೋ ಇರ್ತಾರೆ ಈಗ ಒಬ್ಬರು ಅಕ್ಕ ಇದ್ರೆ ಅಕ್ಕ ಅಂತ ಹೇಳಿ ಕರೀತೀರ ಅದೇ ಇಬ್ಬರು ಅಕ್ಕ ಇದ್ರೆ ಏನಂತ ಕರೀತೀರ ಅಕ್ಕಗಳು ಅಂತ ಕರೀತೀರ ಅಲ್ಲ ಅಕ್ಕಗಳು ಅಂತ ಕರೆದ್ರೆ ಏನಾಗುತ್ತೆ ತಪ್ಪಾಗುತ್ತೆ ಅಕ್ಕಗಳು ಅಂತ ಕರೆದ್ರೆ ಏನಾಗುತ್ತೆ ಅಂದರೆ ತಪ್ಪು ಅದು ಅದಕ್ಕೆ ಯಾವ ರೀತಿ ಬಹುವಚನ ಬರೀಬೇಕು ಅಂತ ಹೇಳಿ ನೋಡೋಣ ಅಕ್ಕ ಅಂತ ಇದ್ರೆ ಇದು ಅಕ್ಕ ಅನ್ನೋದು ಏಕವಚನಕ್ಕೆ ಉದಾಹರಣೆ ಆಗುತ್ತೆ ಅಕ್ಕಂದಿರು ಅಂದ್ರೆ ಅದು ಬಹುವಚನ ಅಕ್ಕ ಅಕ್ಕಂದಿರು ಅಕ್ಕಂದಿರು ಅನ್ನೋದು ಬಹುವಚನಕ್ಕೆ ಉದಾಹರಣೆ ಆಗುತ್ತೆ ಸರಿ ಅಕ್ಕ ಅಕ್ಕಂದಿರು ಹಾಗೆ ತಮ್ಮ ಅಂತಿದ್ರೆ ತಮ್ಮ ಅಂತಿದ್ರೆ ಏನಂತ ಬರೀತೀರಾ ತಮ್ಮ ಒಬ್ಬ ಇದ್ದಾರೆ ಅವ್ರಿಗೆ ತಮ್ಮ ಅಂತ ಕರೀತೀರ ಅದೇ ಎರಡು ಮೂರು ಜನ ತಮ್ಮಂದ್ರೆ ತಮ್ಮಂದಿರ್ಕೊಂಡಿದ್ರೆ ತಮ್ಮಂದಿರು ಏನಂತಿದ್ರ ತಮ್ಮಂದಿರು ಗೊತ್ತಾಯ್ತಲ್ಲ ಹಾಗಿದ್ರೆ ನೆಕ್ಸ್ಟ್ ನೋಡೋಣ ಅದಕ್ಕೆ ನೀವೇ ಆನ್ಸರ್ ಹೇಳಬೇಕು ಚಿಕ್ಕಮ್ಮ ಈಗ ಬರೀತಿರೋದೆಲ್ಲ ಏಕವಚನದಲ್ಲಿ ಬರೀತಾ ಇರೋದು ನೆಕ್ಸ್ಟ್ ಮಾವ ನೆಕ್ಸ್ಟ್ ಅಜ್ಜ ನೆಕ್ಸ್ಟ್ ಚಿಕ್ಕಪ್ಪ ಇದಕ್ಕೆ ನಾವು ಬಹುವಚನ ಬರೆಯೋದಾದ್ರೆ ಯಾವ ರೀತಿ ಬರಿತೀವಿ ಬಹುವಚನ ಬರೆಯೋದಾದ್ರೆ ಬಹುವಚನವನ್ನ ಬರೆಯೋದಾದ್ರೆ ಯಾವ ರೀತಿ ಬರಿತೀವಿ ಚಿಕ್ಕಮ್ಮ ಚಿಕ್ಕಮ್ಮಂದಿರು
ಹಾಗೆ ಮಾವ ಮಾವಂದಿರು ನೆಕ್ಸ್ಟ್ ಅಜ್ಜ ಅಜ್ಜಂದಿರು ಲಾಸ್ಟ್ ಚಿಕ್ಕಪ್ಪ ಚಿಕ್ಕಪ್ಪಂದಿರು ಚಿಕ್ಕಮ್ಮ ಚಿಕ್ಕಮ್ಮಂದಿರು ಮಾವ ಮಾವಂದಿರು ಅಜ್ಜ ಅಜ್ಜಂದಿರು ಚಿಕ್ಕಪ್ಪ ಚಿಕ್ಕಪ್ಪಂದಿರು ಈ ರೀತಿ ನಾವು ಬಹುವಚನ ಮತ್ತು ಏಕವಚನಕ್ಕೆ ಉದಾಹರಣೆಯಾಗಿ ಈ ಪದಗಳನ್ನ ನಾವು ಕಾಣಬಹುದು ಚಿಕ್ಕಮ್ಮ ಅನ್ನೋದು ಏಕವಚನ ಆಗುತ್ತೆ ಮಾವ ಅನ್ನೋದು ಸಹ ಏಕವಚನ ಅಜ್ಜ ಅನ್ನೋದು ಸಹ ಏಕವಚನ ಚಿಕ್ಕಪ್ಪ ಅನ್ನೋದು ಸಹ ಏಕವಚನಕ್ಕೆ ಉದಾಹರಣೆ ಆಗುತ್ತೆ ಅಂದರೆ ಬಹುವಚನದಲ್ಲಿ ಚಿಕ್ಕಮ್ಮಗೆ ಮೂರ್ನಾಲ್ಕು ಜನ ಚಿಕ್ಕಮ್ಮಂದಿರಿದ್ರೆ ಎಂತ ಕರಿತೀವಿ ಚಿಕ್ಕಮ್ಮಂದಿರು ಅಂತ ಹೇಳಿ ಕರಿತೀವಿ ಬಹುವಚನದಲ್ಲಿ ಹಾಗೆ ಮಾವಂದಿರು ಅಂತ ಹೇಳಿ ಅಜ್ಜಂದಿರು ನೆಕ್ಸ್ಟು ಚಿಕ್ಕಪ್ಪಂದಿರು ಈ ರೀತಿ ನಾವು ಈ ಪದಗಳನ್ನ ನಾವು ಯಾವುದು ಉದಾಹರಣೆಯಾಗಿ ನೋಡ್ಬೋದು ಬಹುವಚನಕ್ಕೆ ಉದಾಹರಣೆಯಾಗಿ ನಾವು ನೋಡಬಹುದು ಹಾಗೆ ನಿಮಗೆ ನೆಕ್ಸ್ಟ್ ಇದೇ ಇದರಲ್ಲಿ ಬರುವಂತಹ ಇನ್ನೊಂದು ವ್ಯಾಕರಣಾಂಶವನ್ನು ನಾವು ನೋಡೋದಾದರೆ ಇನ್ನೊಂದು ವ್ಯಾಕರಣಾಂಶ ನೋಡೋದಾದರೆ ಏನಪ್ಪ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ವ್ಯಾಕರಣಾಂಶ ಅಂತ ಅಂದರೆ ನುಡಿಗಟ್ಟು ನುಡಿಗಟ್ಟು ಅಂತ ಹೇಳಿ ಈ ನುಡಿಗಟ್ಟು ಅಂತ ಏನು ಅಂತ ಅನ್ನೋದಾದರೆ ವಿಶೇಷವಾದ ಮಾತಿನ ಜೋಡಣೆ ಅಂತ ಹೇಳಿ ಕರಿತೀವಿ ಫಾರ್ ಎಕ್ಸಾಂಪಲ್ಲು ಈಗ ಕೆಲವರು ಒಂದು ಕೆಲಸದಲ್ಲಿ ತುಂಬ ಚೆನ್ನಾಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಆ ಒಬ್ಬಳು ಆ ವ್ಯಕ್ತಿ ಆ ಕೆಲಸದಲ್ಲಿ ತುಂಬ ಎತ್ತಿದ ಕೈ ಅಂತ ಹೇಳಿ ಕರಿತೀವಿ ಈಗ ನಾವು ಮನೆ ಕೆಲಸ ಅಡುಗೆ ಮಾಡೋದ್ರಲ್ಲಿ ಈಗ ನಿಮ್ಮಪ್ಪನೋ ನಿಮ್ಮಮ್ಮನೋ ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಂದ್ಕೊಳ್ಳಿ ಆವಾಗ ಬೇರೆಯವ್ರು ಹೇಳ್ತಾರೆ ಓ ಅವರಮ್ಮ ಬಿಡಪ್ಪ ಅಡುಗೆ ಮಾಡೋದ್ರಲ್ಲಿ ಎತ್ತಿದ ಕೈ ಅಂದರೆ ಇದನ್ನು ಏನಕ್ಕೆ ಎತ್ತಿದ ಕೈ ಅಂದರೆ ಅದರಲ್ಲಿ ಪ್ರವೀಣತೆಯನ್ನು ಹೊಂದಿರ್ತಾರೆ ಅಂದರೆ ಅವನು ಆ ಕೆಲಸದಲ್ಲಿ ತುಂಬ ಚೆನ್ನಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ ಆ ಪದಕ್ಕೂ ಅದಕ್ಕೋಸ್ಕರ ಈ ಪದವನ್ನು ಬಳಸ್ತಾರೆ ಯಾವುದು ಎತ್ತಿದ ಕೈ ಅಂಥೇಳಿ ಈಗ ಎಲ್ಲ ಒಂದು ಕಡೆ ಕಳ್ತನ ಮಾಡ್ತಾ ಇರ್ತಾರೆ ಅಂದ್ಕೊಳ್ಳಿ ಎಲ್ಲ ಮಾವಿನ ಮರದಲ್ಲಿ ಮಾವಿನಕಾಯಿ ಕೀಳ್ತಾ ಇರ್ತೀರ ಆ ಮಾವಿನ ಮರದಲ್ಲಿ ಕಾಯಿ ಕೀಳಬೇಕಾದ್ರೆ ಓನರ್ ಬಂದುಬಿಡ್ತಾರೆ ಅಂದರೆ ಮಾಲೀಕ ಬಂದುಬಿಡ್ತಾರೆ ಅವಾಗ ಏನು ಮಾಡ್ತೀರ ನೀವು ಓಡಿದ್ರೆ ಏ ಓಡೋ ಕಂಬಿ ಕೀಳೋ ಅಂತ ಹೇಳಿ ನಿಮ್ಮ ಸ್ನೇಹಿತರಿಗೆ ಹೇಳ್ತೀರ ಅಂದರೆ ಅಲ್ಲಿ ಕಂಬಿ ಕೀಳೋ ಅಂದರೆ ಏನು ಅದು ಸಹ ಒಂದು ನುಡಿಗಟ್ಟಾಗುತ್ತೆ ನಮ್ಮ ಕಂಬಿ ಕೀಳು ಅಂದರೆ ಅಲ್ಲಿಂದ ಜಾಗ ಖಾಲಿ ಮಾಡು ಓಡು ಹೋಗು ಅಂತ ಹೇಳಿ ಅರ್ಥ ಬರುತ್ತೆ ನುಡಿಗಟ್ಟು ಅಂತ ಹೇಳಿದ್ರೆ ವಿಶಿಷ್ಟವಾದ ಮಾತಿನ ಜೋಡಣೆ ನುಡಿಗಟ್ಟು ಅಂದರೆ ವಿಶಿಷ್ಟವಾದ ಮಾತಿನ ಜೋಡಣೆ ಅಂತೇಳಿ ನಿಮಗೆ ಈ ನುಡಿಗಟ್ಟುಗಳಿಗೆ ಸಂಬಂಧಪಟ್ಟಂತೆ ಅಭ್ಯಾಸನೂ ಸಹ ಇದೆ ನಿಮಗೆ ಸುಭಾಷ್ ಕನ್ನಡ ಕಾಪಿನಲ್ಲಿ ಪುಟ ಸಂಖ್ಯೆ 29 ಅಂದರೆ ಪೇಜ್ ನಂಬರ್ 29 ಇದೆ ಆವರಣದಲ್ಲಿ ಕೊಟ್ಟಿರುವ ಸೂಕ್ತ ನುಡಿಗಟ್ಟುಗಳಿಂದ ಬಿಟ್ಟ ಸ್ಥಳ ತುಂಬಿರಿ ಅಂತ ಹೇಳಿ ಇದೆ ಹಾಗಾದರೆ ನೋಡೋಣ ರಾಜು ಕೆಲಸ ಮಾಡುವುದರಲ್ಲಿ ಡ್ಯಾಶ್ ರಾಜು ಕೆಲಸ ಮಾಡುವುದರಲ್ಲಿ ಡ್ಯಾಶ್ ಅಲ್ಲಿ ಬ್ರಾಕೆಟಲ್ಲಿ ಕಾಲು ತೆಗೆ ರೈಲು ಬಿಡು ಎತ್ತಿದ ಕೈ ತಲೆ ಹಾಕು ಎಳ್ಳಷ್ಟು ಕಬ್ಬಿಣದ ಕಡಲೆ ಅಂತೀವಿ ನಿಮಗೆ ಇವುಗಳ ಅರ್ಥ ಹೇಳೋದಾದರೆ ಈಗ ಎತ್ತಿದ ಕೈ ಅಂದರೆ ಪ್ರವೀಣ ಕಬ್ಬಿಣದ ಕಡಲೆ ಅಂದರೆ ಕಠಿಣವಾದಂತಹ ವಿಷಯ ಈಗ ನಿಮಗೆಲ್ಲ ಗಣಿತ ಅಂದರೆ ಮ್ಯಾಥ್ಸ್ ಅಂದ್ರೇನು ತುಂಬ ಕಷ್ಟ ಏನು ಹೇಳ್ತೀರ ಅದೊಂದು ಕಬ್ಬಿಣದ ಕಡಲೆ ಇದ್ದಂತೆ ಅಂತ ಹೇಳಿ ಹೇಳ್ತೀರ ಅಲ್ವಾ ಕಬ್ಬಿಣದಿಂದ ಕಡಲೆ ಮಾಡಿಕೊಟ್ರೆ ನಿಮಗೆ ತಿನ್ನೋಕ್ಕಾಗತ್ತಾ ಕಡಿಯೋಕ್ಕಾಗತ್ತಾ ಇಲ್ಲ ಅಲ್ವಾ ಅದೇ ರೀತಿ ಇಲ್ಲಿ ಗಣಿತ ಅನ್ನೋದು ನಿಮಗೆ ಕಬ್ಬಿಣದ ಕಡಲೆ ಇದ್ದಂತೆ ಅಂದರೆ ಅಷ್ಟು ಕಷ್ಟವಾದಂಥ ವಿಷಯ ಅಂತ ಹೇಳಿ ಹಾಗೆ ನೆಕ್ಸ್ಟು ತಲೆ ಹಾಕು ಅಂದರೆ ಈಗ ಯಾರೋ ಇಬ್ಬರು ಮಾತಾಡ್ತಿರ್ತಾರೆ ಮಧ್ಯ ಹೋಗಿ ನಂದು ಇರಲಿ ಅಂಥೇಳಿ ನೀವು ಹೋಗಿ ಮಾತಾಡೋದು ಆ ರೀತಿ ಮಧ್ಯ ಪ್ರವೇಶ ಮಾಡೋದು ಅದಕ್ಕೆ ನಾವು ತಲೆ ಹಾಕಿ ಈಗ ನಾವು ಮನೇಲಿ ನಿಮ್ಮ ತಂದೆ ತಾಯಿ ಮಾತಾಡಬೇಕಾದ್ರೆ ನೀವೇನಾದರೂ ಮಾತಾಡಿದ್ರೆ ಏನು ಹೇಳ್ತಾರೆ ಮಧ್ಯ ತಲೆ ಹಾಕಬೇಡ ಅಂತ ಹೇಳಿ ಹೇಳ್ತಾರಲ್ವಾ ಹೌದು ತಾನೆ ಹಾಂ
ಅಥವಾ ಅವರಿಬ್ರು ಜಗಳ ಮಾಡ್ಬೇಕಾದ್ರೆ ನೀವು ಮಧ್ಯೆ ಹೋದ್ರೆ ಏನ್ ಹೇಳ್ತೀರಿ, ತಲೆ ಹಾಕ್ಬೇಡ ಸುಮ್ಮನೆ ಕುತ್ಕೋ ನೀನು ಅಂತ ಹೇಳಿ ಅಂತಾರಲ್ವ, ಹಾ ಅದು ಸಹ ತಲೆ ಹಾಕ್ಬೇಡ ಅಂದ್ರೆ ಮಧ್ಯ ಬರಬೇಡ ಅಂತ ಹೇಳಿ. ನೆಕ್ಸ್ಟ್ ಎಳ್ಳಷ್ಟು ಅಂದ್ರೆ ಅತ್ಯಲ್ಪ ಸ್ವಲ್ಪ ಅಂತ ಹೇಳಿ. ನಿಮ್ಗೆ ಎಳ್ಳಷ್ಟು ಗೊತ್ತಿಲ್ಲ, ನಿಮ್ಗೆ ಯಾವ ವಿಚಾರ ಈಗ ಏನೋ ಒಂದು ವಿಚಾರ ನಾವು ಹೇಳ್ತಾ ಇರ್ತೀವಿ, ಕೆಲವ್ರು ಹೇಳ್ತಾರೆ ಆ ವಿಚಾರದ ಬಗ್ಗೆ ನಿಮ್ಗೆ ಎಳ್ಳಷ್ಟು ಗೊತ್ತಿಲ್ಲ ಆದ್ರೂ ಮಾತಾಡ್ತೀಯ ಅಂದ್ರೆ ನಮ್ಗೆ ಏನೋ ಅದ್ರ ಬಗ್ಗೆ ಗೊತ್ತಿಲ್ಲ ಆದ್ರೂ ಸಹ ಮಾತಾಡ್ತೀವಿ ಅನ್ನೋದು. ಅಂದ್ರೆ ನಿಮ್ಗೇನೋ ಗೊತ್ತೇ ಇಲ್ಲ ಅದ್ರ ಬಗ್ಗೆ, ಸ್ವಲ್ಪನೂ ಸಹ ಅತ್ಯಲ್ಪನೂ ಸ್ವಲ್ಪನೂ ಸಹ ನಿಮ್ಗೆ ಮಾಹಿತಿ ತಿಳಿದಿಲ್ಲ ಅಂತೇಳಿ. ಹಾಗೆ ರೈಲು ಬಿಡು ಸಾಮಾನ್ಯ ಇದು ನೀವು ಎಲ್ಲರೂ ಮಾಡ್ತಾ ಇರ್ತೀರಾ ಹೌದಲ್ವಾ, ಕ್ಲಾಸಲ್ಲಿ ಮನೆಯಲ್ಲಿ ಎಲ್ಲ ರೈಲು ಬಿಡೋದಂದ್ರೇನು ಮತ್ತು ಅಂತೇಳಿ ಒಪ್ಕೊಂಡಾಗಲ್ಲ ರೈಲು ಬಿಡೋದಂದ್ರೆ, ಇನ್ನು ಸುಳ್ಳು ಹೇಳೋದು ಈಗ ಹೋಮ್ವರ್ಕ್ ಮಾಡಿಲ್ಲ ಅಂದ್ರೆ ಏನು ಹೇಳ್ತೀರಾ ನೀವು, ತಂದಿಲ್ಲ ಬರ್ದಿಲ್ಲ ಅಲ್ವಾ, ಅದು ಸುಳ್ಳು ಹೇಳೋದು ಅಥವಾ ರೈಲು ಬಿಡೋದು ಅಂತ ಹೇಳಿ ಹೇಳ್ತೀವಿ. ಹಾಗೆ ಕಾಲು ತೆಗೆ ಅಂದ್ರೆ ಅಲ್ಲಿಂದ ಹೊರಡೋದು, ನೀವಿರುವಂತ ಸ್ಥಳದಿಂದ ಹೊರಡೋದು. ಈಗ ಅರ್ಥ ನೋಡಿದ್ರಲ್ಲ, ಹಾಗಾದ್ರೆ ಇದನ್ನ ಬಿಟ್ಟ ಸ್ಥಳವನ್ನ ತುಂಬಾ ಹೋಗೋಣ. ರಾಜು ಕೆಲಸ ಮಾಡುವುದರಲ್ಲಿ ಏನು ಎತ್ತಿದ ಕೈ, ಆ ಡ್ಯಾಶಲ್ಲಿ ಏನು ಬರೀಬೇಕು ಎತ್ತಿದ ಕೈ. ನೆಕ್ಸ್ಟ್ ಸೆಕೆಂಡ್ ಒನ್, ಅವರು ಮಾತನಾಡುವಾಗ ನಾನು ಅನವಶ್ಯಕವಾಗಿ ಡ್ಯಾಶ್ ಹಾಕುತ್ತೇನೆ, ಏನು ತಲೆ ಹಾಕುತ್ತೇನೆ. ನೆಕ್ಸ್ಟ್ ಥರ್ಡ್ ಒನ್, ಅವರು ತಮಗೆ ಗೊತ್ತಿಲ್ಲದಿದ್ದರು ಸುಮ್ಮನೆ ಡ್ಯಾಶ್ತಾರೆ, ಏನ್ ಬರ್ತಾರೆ ಗೊತ್ತಿಲ್ಲ ಅಂದ್ರೆ ಏನ್ ಹೇಳೋದು ಸುಳ್ಳು ಹೇಳೋದು. ಏನು ರೈಲು ಬಿಡು, ಅದಕ್ಕೆ ಯಾವ್ದು ನುಡಿಗಟ್ಟು ರೈಲು ಬಿಡು, ರೈಲು ಬಿಡುತ್ತಾನೆ. ನೆಕ್ಸ್ಟ್ ಫೋರ್ತ್ ಒನ್, ಅಮ್ಮ ಕೆಲಸ ಹೇಳಿದರೆ ನನ್ನ ತಮ್ಮ ಡ್ಯಾಶ್ ಕಾಲು ತೆಗೆಯುತ್ತಾನೆ, ಅಲ್ಲಿಂದ ಏನ್ ಮಾಡ್ತಾನೆ ಓಡಿ ಹೋಗ್ತಾನೆ, ಅಲ್ಲಿಗೆ ಕಾಲು ತೆಗೆಯುತ್ತಾನೆ. ಡ್ಯಾಶಲ್ಲಿ ಬರಿಬೇಕು ನೀವು, ಫಸ್ಟ್ನೇ ಡ್ಯಾಶ್ಗೆ ಎತ್ತಿದ ಕೈ, ಸೆಕೆಂಡು ತಲೆ ಹಾಕುತ್ತಾನೆ, ಥರ್ಡ್ ಒನ್ ರೈಲು ಬಿಡುತ್ತಾನೆ, ಫೋರ್ತ್ ಒನ್ ಕಾಲು ತೆಗೆಯುತ್ತಾನೆ ಅಂತೇಳಿ. ಈಗ ಡ್ಯಾಶಸ್ ಆಯಿತು, ಅದ ನಂತರ ಹೊಂದಿಸಿ ಬರೆಯಿರಿ ಅಂದರೆ ಕೆಲವೊಂದು ನುಡಿಗಳನ್ನು ಮತ್ತು ಅವುಗಳ ಅರ್ಥವನ್ನು ಸಹ ಕೊಟ್ಟಿದ್ದರೆ ಅದನ್ನು ನೀವು ಬರೀಬೇಕು. ಫಸ್ಟ್ ಒನ್ ಕಮ್ಮಿ ಕೀಳು, ಸೆಕೆಂಡ್ ಒನ್ ಅಟ್ಟಕ್ಕೆ ಇಳಿಸು, ಥರ್ಡ್ ಒನ್ ಕಬ್ಬಿಣದ ಕಡಲೆ. ನೆಕ್ಸ್ಟ್ ಫೋರ್ತ್ ಒನ್ ಕಿವಿ, ಕಿವಿ ಕೊಟ್ಟು ಕೇಳು. ಫಿಫ್ತ್ ಒನ್ ಗಾಳಿ ಸಮಾಚಾರ. ಈ ಕಡೆ ನಿಮಗೆ ಹೊಂದಿಸಿ ಬರೆಯಲ್ಲಿ ನುಡಿಗಟ್ಟುಗಳನ್ನು ಕೊಟ್ಟಿದ್ದಾರೆ, ಈ ಕಡೆ ಅವುಗಳ ಅರ್ಥವನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾನು ಓದ್ತಾ ಹೋಗ್ತೀನಿ, ನೀವು ಹೇಳಿ ಅದಕ್ಕೆ ಸರಿಯಾದಂತಹ ಅರ್ಥವನ್ನು ನಾನು ಬರೀತೀನಿ. ಫಸ್ಟು ಕಮ್ಮಿ ಕೀಳು ಅಂತಿದೆ, ಅದಕ್ಕೆ ಈ ಸೈಡಲ್ಲಿ ಕೊಟ್ಟಿರುವಂತಹ ಉತ್ತರವನ್ನು ನೋಡ್ತೀನಿ. ಗಮನ ಬಿಟ್ಟು ಕೇಳು, ಖಚಿತವಲ್ಲದ ವಾರ್ತೆ, ಓಡಿ ಹೋಗು, ಹೊಗಳಿ ಉಬ್ಬಿಸು, ಕಠಿಣವಾದ ವಿಷಯ. ಕಮ್ಮಿ ಕೀಳು ಅಂದರೆ ನಾನು ಆಗಲೇ ಹೇಳಿದೆ, ಏನು ಕಮ್ಮಿ ಕೀಳು ಅಂದರೆ ಓಡಿ ಹೋಗು, ಅದರ ಅರ್ಥ ಏನು ಓಡಿ ಹೋಗು. ನೆಕ್ಸ್ಟು ಅಟ್ಟಕ್ಕೇರಿಸು ಅಂದರೆ
ಮುಂದೆ ಮನೆಯಲ್ಲಿರೋ ಅಟ್ಟಕ್ಕೆ ಕೂಸೋದೆಲ್ಲ ಕರ್ಕೊಂಡೋಗಿ ಅವರಿಗೆ ಹೊಗಳಿಕೆಯ ಮೂಲಕ ಹೊಗಳ್ಬಿಟ್ಟು ಅವ್ರನ್ನ ಮೇಲೆ ಎತ್ತೋದು. ಈಗ ಯಾರಾದರೂ ಯಾರಿಂದನಾದರೂ ನಾವು ಕೆಲಸ ಆಗಬೇಕು ಅಂದರೆ ಏನು ಮಾಡ್ತೀವಿ, ಓ ನೀನೇ ಒಳ್ಳೆಯವನಪ್ಪ ನೀನೇ ಬುದ್ಧಿವಂತ ಹಾಗೆ ಏಕೆ ಅಂತ ಅವನನ್ನು ಹೊಗಳ್ತೀವಲ್ಲ. ಆ ಹೊಗಳಿಕೆಗೆ ಇನ್ನೊಂದು ಅರ್ಥ ಏನು, ಅಟ್ಟಕ್ಕೆ ಏರಿಸು ಹೊಗಳಿ ಉಬ್ಬಿಸು. ನೆಕ್ಸ್ಟು ಕಬ್ಬಿಣದ ಕಡಲೆ. ಆಗಲೇ ಹೇಳಿದೆ ಕಬ್ಬಿಣದ ಕಡಲೆ ಏನು, ಕಠಿಣವಾದ ವಿಷಯ. ನೆಕ್ಸ್ಟು ಕಿವಿ ಕೊಟ್ಟು ಕೇಳು, ಅಂದರೆ ಕಿವಿನ ಕೊಟ್ಬಿಟ್ಟು ಕೇಳೋದಲ್ಲ, ಆ ಕಡೆ ಗಮನ ಇಟ್ಟು ಕೇಳಬೇಕು. ಈಗ ನಾವು ಕ್ಲಾಸ್ ರೂಮಲ್ಲಿ ಪಾಠ ಮಾಡ್ಬೇಕಂತ ಹೇಳ್ತೀವಲ್ವಾ, ಕಿವಿ ಕೊಟ್ಟು ಪಾಠವನ್ನು ಕೇಳಿ ಅಂತ ಹೇಳಿ, ಹಾಗಂದರೆ ಗಮನವನ್ನು ಕೊಟ್ಟು ಕೇಳು ಅಂತ ಹೇಳಿ. ಅದಕ್ಕೆ ಅಂತ ಗಮನ ಬಿಟ್ಟು ಕೇಳು. ನೆಕ್ಸ್ಟ್ ಗಾಳಿ ಸಮಾಚಾರ, ಅಂದರೆ ಯಾವುದು ಸುಮ್ಮನೆ ಸುಳ್ಳು ಸುದ್ದಿ ಅಂತೇಳಿ. ಈಗ ಫಾರ್ ಎಕ್ಸಾಂಪಲ್, ಮೊನ್ನೆ ಶಿವಮೊಗ್ಗದಲ್ಲಿ ರಾತ್ರಿ 10 ದೊಡ್ಡ ಸೌಂಡ್ ಹಾಕಿ ಭೂಮಿಯೆಲ್ಲ ಅಲ್ಲಾಡ್ತು. ಅವಾಗ ಜನ ಏನನ್ಕೊಂಡ್ರು, ತುಂಬ ಜನ ಓ ಎಲ್ಲೋ ಭೂಕಂಪ ಆಗಿದೆ ಭೂಕಂಪ ಆಗಿದೆ, ಟಿವಿನಲ್ಲಿ ತಗೋ ಈವನ್ ವಾಟ್ಸಪ್ಪಲ್ಲಿ ತಗೋ ಸೇಮ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಭೂಕಂಪ ಅಂತಲೇ ಬಂತು ಅಲ್ವಾ, ಅದೆಲ್ಲ ಫೇಕ್ ನ್ಯೂಸ್ ಹೌದು ತಾನೇ. ಅದಕ್ಕೆ ನಾವು ಗಾಳಿ ಸಮಾಚಾರ ಅಂತ ಹೇಳಿ ಕರಿತೀವಿ. ಆಮೇಲೆ ಅದು ವಿಷಯ ನಿಜವಾದಂಥ ವಿಷಯ ಏನು ಅಂತೇಳಿ ನಮಗೆಲ್ಲರಿಗೂ ತಿಳಿತು ಹೌದಲ್ವಾ. ಅದಕ್ಕಿಂತ ಮುಂಚೆ ನಾವೆಲ್ಲ ಏನು ಮಾಡ್ಕೊಂಡಿದ್ವಿ, ಓ ಭೂಕಂಪ ಭೂಕಂಪ ಅಂತೇಳಿ ಅಂದ್ಕೊಂಡಿದ್ವಲ್ಲ, ಅದು ಅಲ್ಲ, ಹಾಗೆ ಅದು ಸುಳ್ಳು ಸುದ್ದಿ, ಅದಕ್ಕೆ ಖಚಿತವಲ್ಲದ ವಾರ್ತೆ ಅಂತಲೂ ಹೇಳಿ ಕರಿತೀವಿ. ಗೊತ್ತಾಯ್ತಲ್ಲ ಮಕ್ಕಳ, ಕಮ್ಮಿ ಕೀಳು ಅಂದರೆ ಓಡಿ ಹೋಗು, ಅಟ್ಟಕ್ಕೇರಿಸು ಅಂದರೆ ಹೊಗಳಿ ಉಬ್ಬಿಸು, ನೆಕ್ಸ್ಟು ಕಬ್ಬಿಣದ ಕಡಲೆ ಕಠಿಣವಾದಂತಹ ವಿಷಯ, ನೆಕ್ಸ್ಟು ಕಿವಿಗೊಟ್ಟು ಕೇಳು ಗಮನ ಇಟ್ಟು ಕೇಳು, ಗಾಳಿ ಸಮಾಚಾರ ಖಚಿತವಲ್ಲದ ಸಮಾಚಾರ ಅಥವಾ ವಾರ್ತೆ. ಇದಿಷ್ಟು ಸಹ ನಿಮ್ಮ ಬುಕ್ಕಲ್ಲಿದೆ, ಆ ಬುಕ್ಕಲ್ಲಿ ನೀವು ಕಂಪ್ಲೀಟಾಗಿ ಬರೆದು ಕಂಪ್ಲೀಟ್ ಮಾಡಬೇಕು. ಹಾಗೆ ನಾನು PDF ನೋಟ್ಸನ್ನು ಸಹ ಕಳಿಸ್ತೀನಿ. ಗೊತ್ತಾಯ್ತಲ್ಲ ಮಕ್ಕಳ, ಇದಿಷ್ಟು ನೀವು ನೋಟ್ಸನ್ನು ಕಂಪ್ಲೀಟ್ ಮಾಡಬೇಕು. ಥ್ಯಾಂಕ್ ಯು.